ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಯಶುರಾಜ್. ಈ ಕ್ಷಣದ ಅಪ್ಡೇಟ್ಸ್ ಎಂದು ನೋಡ ಬನ್ನಿ. ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಒಂದೇ ಗ್ರಾಮದ 30ಕ್ಕೂ ಅಧಿಕ ಮಂದಿಯನ್ನು ಬಂಧಿಸಿರುವಂತಹ ಘಟನೆ ತುಮಕೂರು ಜಿಲ್ಲೆಯ ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿ ತಿಮ್ಮನಪಳ್ಳಿ ಗ್ರಾಮದ ಸರ್ವೆ ನಂಬರ್ 27 ಎಕರೆ ಸರ್ಕಾರಿ ಜಮೀನನ್ನು ಖಾಸಗಿ ವ್ಯಕ್ತಿಗಳು ಆಕ್ರಮಿಸಿಕೊಂಡಿದ್ದಾರೆ. ಈ ಬಗ್ಗೆ ನ್ಯಾಯಾಲಯದಲ್ಲಿ RRT 176/22 ಕಾಲಂ ಅಡಿ ಪ್ರಕರಣ ದಾಖಲಾಗಿದ್ದರೂ ಖಾಸಗಿ ವ್ಯಕ್ತಿಗಳೊಂದಿಗೆ ಅಧಿಕಾರಿಗಳು ಶಾಮೀಲಾಗಿ ಅಕ್ರಮದಾರರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಯಾವಾಗಿ ಮಾಡೇನಿ ಮಾಡ್ತೀನಿ ಇದ್ರಂತೆ ತಹಸೀಲ್ದಾರ್ಗೆ ಮಾಡ್ಲಿಕ್ಕೆ. ಏನು ಭಯ ಬಿಡ್ಬೇಡಿ, ಸುಮ್ಮನೆ ಏನಾಗಲ್ಲ, ಭಯಲ್ಲ ಹೆದರ್ಕೊಂಬಿಡಿ. ಅಕ್ರಮವನ್ನು ಖಂಡಿಸಿ ಇಡೀ ಊರಿನ ಜನರನ್ನ ಹೆಬ್ಬೂರು ಠಾಣೆಯ ಪೊಲೀಸರು ಬಂಧಿಸಿರುವುದು ಖಂಡನೀಯ ಎಂದು ಬಂಧಿತರು ಕಿಡಿಕಾರಿದ್ದಾರೆ. ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಅಣ್ಣಾಪುರ ಗೇಟ್ನಲ್ಲಿ ಮದ್ಯದಂಗಡಿ ಪ್ರಾರಂಭಕ್ಕೆ ವಿರೋಧಿಸಿ ಮಹಿಳೆಯರು ನಗರದ ಅಬಕಾರಿ ವೃತ್ತ ನಿರೀಕ್ಷಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅಬಕಾರಿ ವೃತ್ತ ನಿರೀಕ್ಷಕರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಅಣ್ಣಾಪುರ ಗೇಟ್ನಲ್ಲಿ ಈಗಾಗಲೇ ಒಂದು ಮದ್ಯದಂಗಡಿ ಇದ್ದು ಮತ್ತೊಂದು ಮದ್ಯದಂಗಡಿ ಪ್ರಾರಂಭಿಸುತ್ತಿರುವುದು ಖಂಡನೀಯವಾಗಿದೆ. ಅಣ್ಣಾಪುರ ಗೇಟ್ನಲ್ಲಿರುವ ಮದ್ಯದಂಗಡಿಯಿಂದ ಅಣ್ಣಾಪುರ, ಹಳೇಪಾಳ್ಯ, ಟಿಎಂ ಮಂಜುನಾಥ್ ನಗರ, ಶಂಕರ್ ನಗರ, DHK ಕಾಲೋನಿ ಸೇರಿದಂತೆ ವಿವಿಧ ಬಡಾವಣೆಗಳ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದರು. ಸರ್ಕಾರ ಅಣ್ಣಾಪುರ ಗೇಟ್ನಲ್ಲಿರುವ ಮದ್ಯದಂಗಡಿ ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಅಣ್ಣಾಪುರ ಗೇಟ್ನಲ್ಲಿ ಮದ್ಯದಂಗಡಿ ತೆರೆಯದಂತೆ ಸಚಿವರು ಹಾಗೂ ಮೇಲಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಮದ್ಯದಂಗಡಿ ತೆರೆಯುವ ಪ್ರಕ್ರಿಯೆ ನಿರಂತರವಾಗಿದೆ. ಸರ್ಕಾರ ಮದ್ಯದಂಗಡಿ ತೆರೆಯಲು ಅವಕಾಶ ನೀಡಬಾರದು ಹಾಗೂ ಅಲ್ಲಿ ಇರುವ ಮದ್ಯದಂಗಡಿ ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಕಟಿಗೇನಹಳ್ಳಿ ಶ್ರೀನಿವಾಸ್, ರಂಗಸ್ವಾಮಿ, ರಂಗದಾಮಯ್ಯ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಘ್ ಟಿವಿ, ತಿಪಟೂರು. ಯುದ್ಧ ಪೀಡಿತ ಉಕ್ರೇನ್ ದೇಶದಿಂದ ಸುರಕ್ಷಿತವಾಗಿ ತಿಪಟೂರಿಗೆ ವಾಪಸಾದ ವಿದ್ಯಾರ್ಥಿನಿ ಶೀತಲ್ ಮನೆಗೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಭೇಟಿ ನೀಡಿ ವಿದ್ಯಾರ್ಥಿನಿಯ ಯೋಗಕ್ಷೇಮ ವಿಚಾರಿಸಿದರು. ಮೆರಿಟ್ ನ ಪ್ರಶ್ನೆ ಶುರು ಆಗಿದೆ. ನಮಗೆಲ್ಲ ಪ್ರೈವೇಟ್ ಕಾಲೇಜ್ ಕೊಡ್ಬೇಕಾ? ರೀತಿ ತುಂಬ ಕಷ್ಟ ಸರ್, ಕಷ್ಟ ಮಟ್ಟದ ಸ್ವಲ್ಪ ಧೈರ್ಯ ಮಾಡಬೇಕು. ಈಗ ಏನಕ್ಕೆ ಇದಕ್ಕೆ ಮುಂಚೆ ಹೇಳಿದಾಗ ಧೈರ್ಯ ಮಟ್ಟ ಬಂದ್ಬಿಟ್ಟಿದ್ರೆ ಆಗೋದಿಲ್ಲ. ಕಾಲೇಜ್ ಸ್ವಲ್ಪ ಜನ ಆಲ್ರೆಡಿ ಏರ್ಪೋರ್ಟ್ ಹೋಗಿದ್ರು, ಅಲ್ಲಿ ಏರ್ಪೋರ್ಟ್ ಹೋದಾಗೆ ಅಲ್ಲಿ ಅಲ್ಲಿಂದ ಬೇರೆ ಬಟ್ ಈ ಸರಿ ಅನ್ಸಿತ್ತಲ್ಲ, ಕೇಂದ್ರ ಸರ್ಕಾರ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತು, ಬೇಗ ಬಂದ್ಬಿಡಿ ಬಂದ್ಬಿಡಿ. ಕಾಲೇಜ್ ಒಂದು ವರ್ಷ ಮತ್ತೆ ಓದ್ಬೇಕಲ್ಲ, ಆತರ ಹೇಳಿದಾಗ ಚಾನಿಕ್ ಆಗ್ಬಿಟ್ರು ಮಕ್ಕಳು. ಬಿಡಿ ಸಾಕ ಜನ ಬರ್ತೀಯ ಲೈಫ್ ಕ್ಲಾಸ್ ತರ ಬಂದೇ ಹುಡುಗ ಇರ್ಬೋದು, ಇನ್ನೊಬ್ಬ ಯಾರು ಪಂಜಾಬಿ ಹೋದ ಅಂಜಾಬಿ ಜೊತೆಗೆ ವಿ ಕ್ಯಾನಾಟ್ ಮಿಕ್ಸ್ ಸಮಸ್ಯೆ ಆಗತ್ತೆ.
ಬಟ್ ಸಮ್ ಆಫ್ ನಮ್ಮ ಸೊಲ್ಯೂಷನ್ ಹುಡುಕತ್ತೆ ಹುಡುಕ್ಲೇಬೇಕು ಅದೇ ಧೈರ್ಯವಾಗಿ ಆರಾಮಾಗಿ ಪೋಲ್ಯಾಂಡಿಗೆ ಅವ್ರಿಗೆ ತುಂಬಾ ರೆಸ್ಟ್ ಮಾಡಿರ್ತೀನಿ ನಮ್ಮ ತುಂಬಾ ದಿನ ವೇಟ್ ಮಾಡಿಸಿ ಅಷ್ಟೇ ತರ ಮಾಡಿದ ಅವತ್ತಿನ ದಿನ ಬೆಳಗ್ಗೆ ಬಂದು ರೀಚ್ ಆಗಿ ಸಾಯಂಕಾಲ ವರ್ಷ ಇದು ಇಂಡಿಯನ್ ಎಂಬಸಿ ಕ್ಲೋಸ್ ಆಗಿದ್ದೀನಿ ಯುಕ್ರೇನ್ ಅಂದ್ರೆ ಅವರ ಪೋರ್ಚುಗಲ್ಲಿ ಕ್ಲೋಸ್ ಮಾಡ್ತಾರೆ ಅಂದ್ರೆ ಅವರು ಅಲ್ಲಿಲ್ಲ ಖಾಲಿ ಹೋಗ್ತಾರೆ ಯುಕ್ರೇನ್ ಎಂಬಸಿ ಇಂಡಿಯಾದವ್ರು ಖಾಲಿ ಆಗಿದ್ದಾರೆ ಅಲ್ಲಿ ಎರಡು ಚಾನ್ಸಸ್ ಇರುತ್ತೆ ಅಲ್ಲಿ ಬಿಕಾಸ್ ವಿ ಆರ್ ನಾಟ್ ಸಪೋರ್ಟಿಂಗ್ ದೆಮ್ ಅಂತ ಕಾರಣಕ್ಕೆ ಅವರು ಕಾಲ್ ಮಾಡ್ಕೊಂಡು ಹೋಗಿ ಅವರು ಬಾರ್ಡರ್ ಮೂವಿಂಗ್ ಬಂದನ್ನು ವಾಪಸ್ ಮಾಡಿದ್ದಾರೆ ಅವರು ಬಾರ್ಡರ್ ಬಂದರು ಬ್ಯಾಕ್ ಬ್ಯಾಕ್ ಅಲ್ಲಿಂದ ಮತ್ತೆ ನಾವು ಡಿಗ್ರಿ ಬಂದು ಉತ್ತರಾಯಣ ಇರೋ ಸ್ಟೇಟ್ ಸರ್ ನಾವು ಅಲ್ಲಿಂದ ಕರೆಂಟ್ ಬಸ್ ಮಾಡ್ಕೋಬೇಕು ತುಂಬಾ ನಾರ್ಮಲ್ ಆಗಿದೆ ಸರ್ಕಾರದ ನಿಯಮ ಗಾಳಿಗೆ ತೂರಿ ಸುಮಾರು 2 ಕೋಟಿ ಅನುದಾನಕ್ಕೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಕ್ರಿಯಾ ಯೋಜನೆ ತಯಾರಿಸಿ ಅನುದಾನ ಹಂಚಿಕೆ ಮಾಡಿದ್ದಾರೆ ಹೀಗೆಂದು ಆರೋಪಿಸಿ ಸಿಪಿಎಂ ಪಕ್ಷದ ವತಿಯಿಂದ ಗುಡಿಬಂಡೆ ತಾಲೂಕು ಪಂಚಾಯತಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಇದೇ ವೇಳೆ ಮಾತನಾಡಿದ ಸಿಪಿಐಎಂ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ, ತಾಲೂಕು ಪಂಚಾಯತಿಗೆ 2 ಕೋಟಿ ಅನಿರ್ಬಂಧಿತ ಅನುದಾನ ಬಂದಿದ್ದು ಇದಕ್ಕೆ ಸರ್ಕಾರದ ನಿಯಮಗಳಂತೆ ಕ್ರಿಯಾ ಯೋಜನೆ ರೂಪಿಸಿ ಅನುದಾನ ಹಂಚಿಕೆ ಮಾಡಬೇಕಿತ್ತು. ಆದರೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿ ಕ್ರಿಯಾ ಯೋಜನೆ ರೂಪಿಸಿದ್ದಾರೆ. ಆ ಮೂಲಕ ಸಾರ್ವಜನಿಕರ ಹಣವನ್ನು ಲೂಟಿ ಹೊಡೆಯುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅನುದಾನದಲ್ಲಿ ಇಂತಿಷ್ಟು ಅನುದಾನವನ್ನು SC/ST ಸಮುದಾಯದ ಅಭಿವೃದ್ಧಿಗೆ ಬಳಸಬೇಕು, ಅದನ್ನು ಮೀರಿ ಶಾಸಕರ ಅಣತಿಯಂತೆ ಅಧಿಕಾರಿಗಳು ನಡೆದುಕೊಂಡಿದ್ದಾರೆ. ಈ ಕುರಿತು ಕೂಡಲೇ ಸಮಗ್ರ ತನಿಖೆಯಾಗಬೇಕಿದೆ. ಜೊತೆಗೆ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡುವಂತಹ ಕ್ರಿಯಾ ಯೋಜನೆಯನ್ನು ಕೂಡಲೇ ರದ್ದು ಮಾಡಬೇಕೆಂದು ಆಗ್ರಹಿಸಿದರು. ಪ್ರಭಾವ ಇರುವ ಇತರೆ ಪಂಚಾಯತಿಗಳಿಗೆ ಹೇಗೆ ಅನುದಾನವನ್ನು ಹಂಚಿಕೆ ಮಾಡಿದೆ? ಒಟ್ಟಾರೆಯಾಗಿ ಈ ಅನುದಾನ ಹಂಚಿಕೆ ಮಾಡುವ ವಿಷಯದಲ್ಲಿ ಒಂದು ಸ್ವಜನ ಪಕ್ಷಪಾತ, ಪಕ್ಷದ ರಾಜಕಾರಣ ಮತ್ತು ಶಾಸಕರ ಅವರನ್ನು ಓಲೈಕೆ ಮಾಡುವಂತಹ, ಅವರನ್ನು ಮೆಚ್ಚಿಸುವಂತಹ, ಅವರ ಹಿಂಬಾಲಕರನ್ನು ಮೆಚ್ಚಿಸುವಂತಹ ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಇನ್ನೊಂದು ಏನಪ್ಪಾ ಅಂದರೆ ಪರಿಸರ ಮತ್ತು ನೈರ್ಮಲ್ಯಕ್ಕೆ ನೀವು ಎಷ್ಟು ಪರ್ಸೆಂಟೇಜ್ ಅನ್ನು ತೆಗೆದಿದ್ದೀರಿ? ಕುಡಿಯುವ ನೀರಿಗೆ ಎಷ್ಟು ಪರ್ಸೆಂಟೇಜ್ ಅನ್ನು ತೆಗೆದಿದ್ದೀರಿ ಹೇಳಿ? ನಿಮ್ಮ ಈಗ ಇದರಲ್ಲಿ ನಿಮ್ಮ ಕ್ರಿಯಾ ಯೋಜನೆಯಲ್ಲಿ ಇಲ್ವಾ ಮಾರ್ಗಸೂಚಿ ಇಲ್ವಾ? ಅದರಲ್ಲಿ ಕುಡಿಯುವ ನೀರಿಗೆ ಎಷ್ಟು ಕೊಡಬೇಕು ಅಂತ, ಪರಿಸರಕ್ಕೆ ಎಷ್ಟು ಕೊಡಬೇಕು ಅಂತ ಯೋಜನೆಯಲ್ಲಿ ಇಲ್ವಾ? ದಲಿತರ ಅಭಿವೃದ್ಧಿಗೆ ಕಾಂಕ್ರೀಟ್ ಅಂತ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ತೋರಿಸಿದ್ದೀರಿ? ಅದೆಲ್ಲಕ್ಕಿಂತ ಮುಖ್ಯವಾಗಿ ಕ್ರಿಯಾ ಯೋಜನೆಯನ್ನು ಕಾಮಗಾರಿಗಳನ್ನು ಆಯ್ಕೆ ಮಾಡುವ ವಿಧಾನ ಹೇಗೆ, ಅದೇ ನಮ್ಮ ಮುಖಂಡರು ಮುಂದೆ ಮಾತಾಡ್ತಾರೆ. ಪಂಚಾಯತಿಗಳಲ್ಲಿ ಯಾವ ಮಟ್ಟದಿಂದ ನೀವು ಅದನ್ನು ತಗೊಳ್ಬೇಕಾಗಿತ್ತು, ಯಾಕೆ ತಗೊಳ್ಳಿಲ್ಲ, ಯಾವ ಪಂಚಾಯತಿಯಲ್ಲಿ ಇಲ್ಲಿ ಪಂಚಾಯತ್ ಸದಸ್ಯರುಗಳು ಗುಲ್ಲೋಡ್ ಗ್ರಾಮ ಪಂಚಾಯತ್ ಬಂದಿದ್ದಾರೆ, ಸೋಮೇನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಬಂದಿದ್ದಾರೆ, ವರ್ಲಕೊಂಡ ಅಧ್ಯಕ್ಷರು ಉಪಾಧ್ಯಕ್ಷರುಗಳೆಲ್ಲ ಬಂದಿದ್ದಾರೆ, ಹೇಳ್ತಾರೆ ಅವರು. ನೀವು ಯಾವತ್ತು ಹೋಗಿ ಅಲ್ಲಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಅಲ್ಲಿ ಕಾಮಗಾರಿಗಳನ್ನ ಪಟ್ಟಿಯನ್ನು ತಗೊಂಡು ಬಂದ್ರಿ? ನಿಮ್ಮ ಮನೆ ಆಸ್ತಿನಾ? ಹೆಂಗೆ ನೀವು ತಗೊಂಡು ಬಂದಿದ್ದೀರಿ ಅದನ್ನ ಕ್ರಿಯಾ ಯೋಜನೆಯನ್ನು ರೂಪಿಸುವಾಗ? ನಿಮ್ಮ ಸದಿವೆ, ನಮ್ಮ ದಯಾ ದಾಕ್ಷಿಣ್ಯದಿಂದ ನೀವು ಬದುಕಬೇಕು,
ಅಂತ ಅದು ನೇರವಾಗಿ ಹೇಳಿಬಿಟ್ರೆ ನಾವೆಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಕ್ಷಮಾಪಣೆ ಕೇಳಿ ಹೊರಟೋಗ್ಬಿಡ್ತೀವಿ. ಹೆಂಗೆ ನೀವು ಕ್ರಿಯಾಯೋಜನೆಯನ್ನು ರೂಪಿಸಿದ್ರಿ? ಯಾವ ವಿಷಯಗಳಿಗೆ ಆದ್ಯತೆ ಕೊಡಬೇಕಾಗಿತ್ತು? ಗೈಡ್ಲೈನ್ಸ್ ಪ್ರಕಾರ ಮೆಂಬರ್ಗಳು ಮಾತ್ರನೇ ನೀವು ವಿಸಿಟ್ ಮಾಡಿ ಅವ್ರು ಕರೆಸಿ ಪಂಚಾಯತಿ ಬರ್ತಾರೆ, ಆ ಪಂಚಾಯತಿ ಹೋಗಿ ಅಪ್ಲೋಡಿ ನೀವು. ಅಷ್ಟು ಮಾಡ್ತೀರಾ ಸರ್? ಇವತ್ತಿಂದನೇ ಮಾಡಿ ಹೇಳೋಣಲ್ಲ. ಪ್ರತಿಯೊಂದು ಹಳ್ಳಿಗೂ ನ್ಯಾಯ ಸಿಗ್ಬೇಕು. ಈ ವರ್ಷ ಮಾಡಿರೋ ವಿಚಾರದಲ್ಲಿ ಹೆಂಗೆ ರೂಲ್ಸ್ ವೈಲೇಟ್ ಮಾಡಿದಾರ ಒಪ್ಕೊಳ್ಳಿ. ಗ್ರಾಮ ಪಂಚಾಯತಿಗಳನ್ನ ಹೆಂಗೆ ನೀವು ಕಡೆಗಣಿಸಿದ್ರಿ? ಬಂದಿದೆ ಇಲ್ಲ ಕುಲ್ಲೋಡ್ ಪಂಚಾಯತ್ ಕೊಟ್ಬಿಟ್ಟಿದ್ದಾರೆ, ನಾವು ಕೊಟ್ಟಿಲ್ಲ ಕಾಮಗಾರಿಗಳತ್ತ. ನಿಮ್ಮ ಹೊಟ್ಟೆ ಮೇಲೆ ಹೊಡೆಯಕ್ಕೆ ನಾವು ಬಂದಿಲ್ಲ ಗ್ರಾಮ ಸಭೆಯಲ್ಲಿ. ನಿಮ್ಮ ಹೊಟ್ಟೆ ಮೇಲೆ ಹಾಕ್ಬಿಡಿ, ಯಾಕೆ ಇವೆಲ್ಲ ಮಾಡ್ತೀರಿ? ನೀವು ಅದನ್ನ ಒಪ್ಕೊಳ್ಳಿ. ಈ ಕಡೆ ನಾನು ಬೂಟ್ ನಕ ಕೆಲಸ ಮಾಡಿದೀವಿ ನಾವು ಅಧಿಕಾರಿಗಳು ಅಂತ. ಒಂದೂವರೆ ತಿಂಗಳಾಗಿದೆ ನೋಡಿ ಲ್ಯಾಂಡ್ ಏನ್ ಮಾತಾಡೋದು. ಅವ್ರ ಹಿಂಗೆ ಹೇಳ್ತಾರೆ ಇನ್ನು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ ಸಿಪಿಐಎಂ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಪಿಸಿ ಮಂಜುನಾಥ್, ಉಪಾಧ್ಯಕ್ಷ ಎಲ್ಎ ಬಾಬು ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಘ್ ಟಿವಿ, ಗುಡಿಬಂಡೆ. 3 ತಿಂಗಳ ಹಿಂದೆಯಷ್ಟೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಆ ಪಂಚಾಯತಿಗೆ ವರ್ಗಾವಣೆಯಾಗಿ ಬಂದಿದ್ದು, ಆಗಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷೆಗೆ ತಿಳಿಯದ ಹಾಗೆ 6 ಲಕ್ಷದವರೆಗೆ ಹಣ ಬಿಲ್ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ. ವಿಶೇಷವೆಂದರೆ ಈ ಆರೋಪ ಮಾಡಿರುವುದು ಅದೇ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ. ಏನಿದು ಸ್ಟೋರಿ ಅಂತೀರಾ? ಆ ಪಂಚಾಯತಿಯ ವರದಿ ನೋಡ್ಕೊಂಬನ್ನಿ. ಹೌದು, ಹೀಗೆ ಅಧ್ಯಕ್ಷತೆ ತಿಳಿಯದ ಹಾಗೆ ಹಣ ಮಂಜೂರು ಮಾಡಿಕೊಂಡಿರುವ ಪತ್ರಗಳನ್ನು ಹಿಡಿದು ನಿಂತಿರುವುದು, ಏನೂ ತಿಳಿಯದ ಹಾಗೆ ಪಂಚಾಯತಿಗೆ ಬಂದು ಕಚೇರಿಯಲ್ಲಿ ಬಂದು ಕುಳಿತಿರುವ ಅಧ್ಯಕ್ಷೆ, ಇನ್ನೊಂದು ಕಡೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಪಂಚಾಯತಿ ಬೆಳೆದು ನಿಂತು ಅಭಿವೃದ್ಧಿ ಕಾಮಗಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ. ಹೌದು, 3 ತಿಂಗಳ ಹಿಂದೆಯಷ್ಟೇ ಶಿಡ್ಲಘಟ್ಟ ಆನೂರು ಗ್ರಾಮ ಪಂಚಾಯಿತಿ ವತಿಯಿಂದ ವರ್ಗಾವಣೆಯಾಗಿ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅರುಣಕುಮಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕಗೊಂಡಿದ್ದು, ಅವತ್ತಿನಿಂದ ಇವತ್ತಿನವರೆಗೂ ಜನರಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿಲ್ಲ. ಜನಪ್ರತಿನಿಧಿಗಳಿಂದ ಚುನಾಯಿತದಲ್ಲಿ ಆಯ್ಕೆಗೊಂಡ ಅಧ್ಯಕ್ಷಗೆ ಕ್ಯಾರೆ ಎನ್ನುತ್ತಿಲ್ಲ. ಅವರಿಗೆ ಇಷ್ಟವಾದ ಟೈಮ್ಗೆ ಬಂದು ಹೋಗ್ತಾರೆ ಎಂಬ ಆರೋಪಗಳು ಕೇಳಿ ಬರುತ್ತಲೇ ಇದ್ವು. ಆದರೆ ಆರೋಪಗಳಿಗೆ ಫುಲ್ ಸ್ಟಾಪ್ ಎಳೆದಿರುವ ಕೊಂಡೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರಾ ಶೈಲೇಂದ್ರ ಕುಮಾರ್, ನನಗೆ ತಿಳಿಯದ ಹಾಗೆ 6 ಲಕ್ಷಕ್ಕೂ ಹೆಚ್ಚು ಹಣ ಬಿಲ್ ಮಾಡಿಕೊಂಡಿದ್ದಾರೆ ಎಂದಿದ್ದಾರೆ. ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ನಾವು ಪವಿತ್ರಾ ಶೈಲೇಂದ್ರ ಕುಮಾರ್ ಅಂತ. ನಾವು ಈಗ 1 ವರ್ಷ ಆಯಿತು ಅಧ್ಯಕ್ಷರಾಗಿ. 1 ವರ್ಷದಿಂದ ಚೆನ್ನಾಗೆ ಕೆಲಸ ಮಾಡ್ಕೊಂಬಂದಿದ್ರು. ಅರುಣ್ ಕುಮಾರಿ ಅಂತ ಪಿಡಿಒ ಅಂತ ಇವಾಗ ಹೊಸ್ದಾಗ ಬಂದರು 1 ತಿಂಗಳಿಂದ. ಅವರು ನಮ್ಮ ಗಮನಕ್ಕೆ ತರದೇ ಅವರು ಸ್ವಲ್ಪ ದುರ್ಬಳಕೆ ಮಾಡ್ಕೊತವ್ರೆ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ನಾವೇನು ಹೇಳಿದ್ರು ನಮಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅವರು. ಮತ್ತು ನಮ್ಮ ಗಮನಕ್ಕೆ ಯಾವುದೇ ಕಾಮಗಾರಿಗಳಾಗಲಿ ಗಮನಕ್ಕೆ ತರದೆ, ಮತ್ತು ನಮ್ಮ ಸಿಗ್ನೇಚರ್ ಇಲ್ಲದೆ, ನಮ್ಮ ತಂಬಿ ಇಲ್ಲದೆ ಅವರು ಬಿಲ್ ಮಾಡ್ಕೊಂಡಿದ್ದಾರೆ. ನಮಗೆ ಕೇಳಿದ್ರು, ನಾವು ನಮ್ಮ ಸಿಗ್ನೇಚರ್ ಇಲ್ಲದೆ ಹೆಂಗೆ ಮಾಡಿದ್ರಿ ಅಂತ ಹೇಳಿದ್ರು ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತು ಸಾರ್ವಜನಿಕರು ಯಾರಾದರೂ ಪಂಚಾಯತಿ ಹತ್ರ ಹೋದರೆ ಅವ್ರಿಗೆ ಸರಿಯಾದ ಮಾಹಿತಿ ಕೊಡಲ್ಲ, ಅರ್ಜಿಗಳೆಲ್ಲ ಸ್ವೀಕರಿಸಲ್ಲ, ಏನಿಲ್ಲ. ಅದರಿಂದ ಸ್ವಲ್ಪ ಸಾರ್ವಜನಿಕರು ಬೇಜಾರಾಗಿದ್ದಾರೆ. ಮತ್ತು ಅವ್ರು ಬಂದು ನಮ್ಮನ್ನೇ ಕೇಳ್ತಾರೆ, ಪಿಡಿಒ ಯಾರನ್ನು ಕೇಳಲ್ಲ. ಯಾಕಂದರೆ ಅವ್ರು ನಮ್ಮನ್ನ ವೋಟ್ ಹಾಕಿ ಗೆಲ್ಲಿಸಿರ್ತಾರೆ, ಆ ಸ್ಥಾನದಲ್ಲಿ ನಮ್ಮನ್ನ ನಿಲ್ಲಿಸಿರ್ತಾರೆ, ನಮ್ಮನ್ನೇ ಕೇಳ್ತಾರೆ. ಹೊಣೆಗಾರಿಕೆ ನಮ್ಮ ಮೇಲೇ ಇರುತ್ತೆ. ಅದರಿಂದ ನಾವು ಅವರ ಬೇಜವಾಬ್ದಾರಿತನ, ಈ ಅಧಿಕಾರ ಜಾಸ್ತಿ ಅವರು ಇದು ಮಾಡ್ತಿದ್ದಾರೆ, ದುರ್ಬಳಕೆ ಮಾಡ್ಕೊತಿದ್ದಾರೆ. ಅದರಿಂದ ನಮ್ಗೆ ತುಂಬ ಬೇಜಾರಾಗಿದೆ. ಅಲ್ಲ ಮೇಡಮ್, ಅವ್ರಿಗೆ ನಿಮಗೆ ಏನು ಮನಸ್ತಾಪಗಳು ಏನಾದರೂ ಇದೆಯಾ? ಏನೂ ಇಲ್ಲ, ಮನಸ್ತಾಪಗಳು ಏನೂ ಇಲ್ಲ. ಅವ್ರು ಗುಂಪುಗಾರಿಕೆ ಮಾಡ್ತಾರೆ, ಈ ಸದಸ್ಯರಲ್ಲೇ ಗುಂಪುಗಾರಿಕೆ ಕಟ್ಕೊಂಡವ್ರೆ. ಅಧ್ಯಕ್ಷರು PDOC ಯಾವ ಥರ ಏನು ಹೊಂದಾಣಿಕೆ ಹೇಗಿರಬೇಕು ಅದೇ ಥರ ಇರಬೇಕು, ಎಲ್ಲರೂ ಹೇಳೋದು ಅದನ್ನೇ. ಅವ್ರು ಆ ಥರ ಮಾಡ್ತಿಲ್ಲ.
ಅವರು ಅಧ್ಯಕ್ಷರು ಏನು ಕೇಳ್ತೀರಾ ನಮ್ಮನ್ನ ಕೇಳಿ ಅಂತಾರೆ. ನಿಮ್ಮ ಸಹಿ ಇಲ್ಲದೆ ಎಷ್ಟು ಅಮೌಂಟು ರಿಲೀಸ್ ಆಗಿದೆ? ಸುಮಾರು ಒಂದು 600,000 ಮೇಲ್ಪಟ್ಟಾಗಿದೆ ಮೇಡಮ್ ಸರ್, 15 ಫೈನಾನ್ಸಲ್ಲಿ. ಅಂದರೆ ಅವರು ಈ ಥರ ನಿಮ್ಮ ಬಿಲ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ, ನಿಮ್ಮ ಸಿಗ್ನೇಚರ್ ಇಲ್ದಿರೋ ಈ ಥರದ್ದೆಲ್ಲ ಮಾಡೋ ಆಗಿಲ್ಲ. ಆದರೆ ನಾವು ಡ್ರಾಯಲ್ಲಿ ಇಟ್ಟಿರ್ತೀರಿ ಆಫೀಸಲ್ಲಿ, ನಾವು ಇಲ್ಲದೆ ಇರೋ ಟೈಮಲ್ಲಿ ಆ ಡ್ರಾಯರಲ್ಲಿ ಇದಕ್ಕೆಕೊಂಡು ಅವರು ಡ್ರಾ ಮಾಡ್ಕೊಂಡಿದ್ದೆ ನಮ್ಮ ಸಿಗ್ನೇಚರ್. ಇವರು ಬಂದಾಗಿನಿಂದ ಹೋಗಿದ ಪ್ರತಿಯೊಂದು ಗ್ರಾಮಗಳಲ್ಲಿ ಗಲಾಟೆ ಆಗುತ್ತೆ. ಸ್ಥಳೀಯ ಜನಪ್ರತಿನಿಧಿಗೆ ಮಾಹಿತಿ ನೀಡದೆ ನೇರವಾಗಿ ಗ್ರಾಮಕ್ಕೆ ಭೇಟಿ ನೀಡಿದಾಗಲೆಲ್ಲ ಒಂದಲ್ಲ ಒಂದು ರೀತಿ ಗಲಾಟೆಯಾಗಿ ಉದ್ವಿಗ್ನ ವಾತಾವರಣ ಉಂಟಾಗುತ್ತಿದೆ. ಆಗ ಗ್ರಾಮದ ಸದಸ್ಯ ಮತ್ತು ಪಂಚಾಯಿತಿ ಅಧ್ಯಕ್ಷರು ಹೋಗಿ ಸಾಂತ್ವನ ಹೇಳಿ ತರಬೇಕಾಗುತ್ತದೆ. ಹಾಗೆ ಗ್ರಾಮದ ಸಾರ್ವಜನಿಕರು ಯಾರಾದರೂ ಹೋಗಿ ಯಾವುದೇ ಒಂದು ಸಮಸ್ಯೆಯನ್ನು ಅವರ ಬಳಿ ಕೇಳಿದರೆ ಸರಿಯಾದ ಉತ್ತರ ನೀಡುವುದಿಲ್ಲ, ಅರ್ಜಿಗಳನ್ನು ಕೊಟ್ಟರೆ ಸೂಕ್ತವಾಗಿ ಪರಿಶೀಲನೆ ಮಾಡುವುದಿಲ್ಲ, ನಾಳೆ ಬನ್ನಿ ಎಂಬ ಪದವನ್ನು ಬಳಕೆ ಮಾಡುತ್ತಾರೆ. ಇಂತಹ ಅಭಿವೃದ್ಧಿ ಅಧಿಕಾರಿ ನಮಗೆ ಬೇಡ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕೊಂಡನಹಳ್ಳಿ ಗ್ರಾಮ ಪಂಚಾಯತಿಗೆ ಒಂದು 3-4 ತಿಂಗಳಾಗಿರ್ಬೋದು ಎಮ್ಮ ಬಂದ ತಕ್ಷಣನೇ ಡಿಕ್ಟೇಟರ್ಶಿಪ್, ಯಾವ ಮೆಂಬರು ಯಾರನ್ನೂ ಏನು ಕೇಳೋದು ಇಲ್ಲ ಹೇಳೋದು ಇಲ್ಲ, ನೇರವಾಗಿ ಹೋಗೋದು. ಹೋಗಿದ ಕಡೆಯೆಲ್ಲ ಗಲಾಟೆ ಸ್ಟಾರ್ಟ್, ಲೋಕಲ್ಗಳಲ್ಲಿ ಗಲಾಟೆ. ಒಂದು ಹಳ್ಳಿಗೆ ಹೋಗಬೇಕಾದ್ರೆ ಆ ಊರಲ್ಲಿರೋ ಮೆಂಬರ್ಗೆ ವಿಷಯ ಮುಟ್ಸ್ಬಿಟ್ಟು ಹೋಗ್ಬೇಕು, ಏನಾದರೂ ಸಮಸ್ಯೆ ಯಾರಾದರೂ ಅರ್ಜಿ ತಂದು ಕೊಟ್ಟಿದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾದ್ರೆ ಆ ಹಳ್ಳಿಯಲ್ಲಿರೋ ಮೆಂಬರ್ಗೆ ಆ ಮೆಂಬರ್ಗೆ ಹೇಳಿದ್ರೆ ಹೋಗ್ಬಿಡೋದು. ಅಲ್ಲಿ ಒಂದು ಸಬ್ಜೆಕ್ಟಲ್ಲಿ ಏನಿರ್ತದೆ ಗೊತ್ತಿರೋಲ್ಲ ಲೋಕಲ್ಲು, ಅದು ಕ್ರಿಯೇಟ್ ಆಗಿಬಿಡ್ತದೆ. ಕ್ರಿಯೇಟ್ ಆಗಿದ್ದಾದ್ಮೇಲೆ ತಿರುಗಿ ಮತ್ತೆ ಮೆಂಬರ್ನ ಕರೆಯೋದು, ಅಧ್ಯಕ್ಷನ ಕರೆಯೋದು, ಸರ್ ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಅಂತಂದರೆ ಯಾರು ತಾನೆ ಸ್ಪಾನ್ಸರ್ ಮಾಡೋಕ್ಕಾಗ್ತದೆ ಆವಾಗ ಪ್ರತಿನಿಧಿಗಳು ಈ ಥರ ಡಿಕ್ಟೇಟರ್ಶಿಪ್. ಅದನ್ನು ನಾವು ಸುಮಾರು ಸಾರಿ ಒಂದು 3-4 ಸಾರಿ ಹೇಳಿದ್ವಿ, ಈ ಥರ ಎಲ್ಲ ಮಾಡಬಾರ್ದಮ್ಮ, ನಿಮ್ಗೆ ಗೊತ್ತಿರಲ್ಲ ಲೋಕಲ್ಗಳಲ್ಲಿ 108 ಸಮಸ್ಯೆ ಇರ್ತದೆ. ನೀವು ಅಲ್ಲಿನ ಒಂದು ಲೋಕಲ್ ಮೆಂಬರ್ಗೆ ಫಸ್ಟ್ ವಿಷಯ ಮಾಡಿಸ್ಬೇಕು, ಈ ಥರ ನಿಮ್ಮೂರು ಸಮಸ್ಯೆ ಬಂದಿದೆ ಇದ್ರ ಬಗ್ಗೆ ಹೆಂಗೆ ಅಂತೇಳಿ ಕೂಲಂಕುಷ ತಿಳ್ಕೊಬೇಕು. ತಿಳ್ಕೊಳ್ಳದೆ ನೀವು ಹೋಗ್ತೀರಿ ಈ ಥರ ತಪ್ಪು ಅಂತ ಸುಮಾರು ಸಾರಿ ಹೇಳಿದ್ರು ಪದೇ ಪದೇ ಅದನ್ನೇ ಮಾಡ್ತಾ ಹೋಗ್ತಾ ಇರ್ತಾರೆ ಆಯಮ್ಮ ಪ್ರಶ್ನೆ ಅದು. ಆದ್ದರಿಂದ ಆಯಮ್ಮ ಆ ಥರ ಮಾಡೋದ್ರಿಂದ ಪ್ರತಿನಿಧಿಗಳಿಗೆ ಒಂದು ಆ ಲೋಕಲಲ್ಲೂ ಏನು ಮಾಡ್ತಾರೆ ಈ ಬೇಕೇ ಅಲ್ಲಿ ಬಿಡು, ಈ ಪ್ರತಿನಿಧಿಗಳು ಹೆಂಗೆ ಬೇಕೋ ನೇರವಾಗಿ ನಾವು PDO ಹತ್ರ ಹೋಗೋಣ, ಅದಾಗುತ್ತೋ ಹೋಗುತ್ತೋ ಅನ್ನೋದು ಹಿಂಗೆ ಈ ಥರ ಭಾವನೆ ಬಂದಾಗ ಪ್ರತಿನಿಧಿಗಳಿದ್ದು ಏನು ಪ್ರಯೋಜನ ಆಗ್ತದೆ? ಮತ್ತೆ ಅಲ್ಲಿ ಗಲಾಟೆ ಆಗಿದ್ದೆಲ್ಲ ಆದಮೇಲೆ ಮತ್ತೆ ಹೋಗೋ, ಆಮೇಲೆ ಇದೇ ಪ್ರತಿನಿಧಿಗಳೇ ಬರಬೇಕು, ಇದೇ ಅಧ್ಯಕ್ಷ ಬರಬೇಕು ಸಾಲು ಮಾಡೋದಕ್ಕೆ, ಇದೊಂದು ದೊಡ್ಡ ಸಮಸ್ಯೆ ಅಂತ ನಾವು ಬಂದು ಏನನ್ನು ಕೇಳಿದಕ್ಕೆ ಎಮ್ಮನು ಸದಾ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಅರ್ಜಿ ಕೊಟ್ಟರೆ ಏನೋ ಒಂಥರ ದೋಣಿಬಾಗಿ ಮಾತಾಡ್ತಾ ಇದ್ದಾವೆ. ಆಮೇಲೆ ಏನನ್ನು ಕೇಳಿದಕ್ಕೋಸ್ಕರವಾಗಿ ಇಲ್ಲ ನಾವು ಆಮೇಲೆ ಬರ್ರೆ ನಾಳೆ ಬರ್ರೆ ಅಂತ ಹೇಳ್ತೇವೆ, ನಾವು ಬರೋಕೆ ರೈತರು ಬರೋಕ್ಕಾಗಲ್ಲ. ಏನೋ ಒಂದು ಔಷಧಿಸ್ಟ್ ವಿಚಾರ ಬಂದಾಗ ನೀವು ಅದು ನಾನು ನೋಡ್ತೀನಿ ಮಾಡ್ತೀನಿ ಅನ್ನೋ ಒಂಥರ ಲೇಜಿ ಆಗಿ ಮಾತಾಡ್ತಾರೆ. ಅದರಿಂದ ಇಷ್ಟೆಲ್ಲ ಸಮಸ್ಯೆಗಳಿಂದ ಇಂಥ PDO ನಮಗೆ ಅವಶ್ಯಕತೆ ಇಲ್ಲ. ಇವರು ಆದಷ್ಟು ಬೇಗ ನಿಮ್ಮ CEO ಸಾಹೇಬರು ಒಂದು ತೀರ್ಮಾನ ತಗೊಂಡು ಬದಲಾವಣೆ ಮಾಡಬೇಕಂತ ನಾವು ಹೇಳ್ತಾ ಇದ್ದೀವಿ ಸರ್. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಮಾಧ್ಯಮದ ಮುಂದೆ ಬಂದು ನಮಗೆ ತಿಳಿಯದ ಹಾಗೆ 600,000 ಹೆಚ್ಚು ಹಣ ಡ್ರಾ ಮಾಡಿಕೊಂಡಿರುವ ಆರೋಪ ಮಾಡಿರುವುದು ಸತ್ಯಾಸತ್ಯತೆಯ ತನಿಖೆಯಿಂದ ಮಾತ್ರ ಹೊರಬರಬೇಕಾಗಿದೆ. ಜಿಲ್ಲಾಧಿಕಾರಿ, CEO ಅಥವಾ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ಬಗೆಹರಿಸುವವರೇ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಘ್ TV, ಚಿಕ್ಕಬಳ್ಳಾಪುರ. RTI ಕಾರ್ಯಕರ್ತರು ಆಗಿರುವ ಜಯಂತ ತಿಣಾಯ್ಕರ್ ಅವರ ಮೇಲೆ ಅಪರಿಚಿತ ಯುವಕರ ಗುಂಪೊಂದು ಹಲ್ಲೆಗೈದು ಗಾಯಗೊಳಿಸಿರುವಂತಹ ಘಟನೆ ಬೆಳಗಾವಿಯ ಖಾನಾಪುರ ಹೆದ್ದಾರಿಯ ಜಡಾಶಹಾಪುರ ಗ್ರಾಮದ ಬಳಿ ನಡೆದಿದೆ. ಶುಕ್ರವಾರ ಸಂಜೆ ಕಾರಿನಲ್ಲಿ ಬೆಳಗಾವಿಯಿಂದ ಖಾನಾಪುರದತ್ತ ಕಾರನ್ನು ಪ್ರಯಾಣಿಸುವಾಗ ಬೈಕುಗಳಲ್ಲಿ ಬಿನ್ನಟ್ಟಿದ್ದ 5-6 ಯುವಕರ ತಂಡ ಜಡಾಶಹಾಪುರ ಬಳಿ ಕಾರು ನಿಲ್ಲಿಸಿ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ. ಹಲ್ಲೆಯಿಂದ ಅವರ ಕೈಕಾಲುಗಳಿಗೆ ತೀವ್ರವಾದ ಗಾಯಗಳಾಗಿದ್ದು ಹಾಗೂ ತೀವ್ರ ರಕ್ತಸ್ರಾವವಾಗಿದೆ, ಹೀಗೆಂದು ತಿಣೈಕರ್ ಬೆಳಗಾವಿ ಗ್ರಾಮೀಣ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ತಿಣೇಕರ್ ಅವರು ಬಹುಕೋಟಿ ಚಾಪಕಾಗದ ಹಗರಣ ರುವಾರಿ. ಕರೀಂ ಲಾಲಾ ತೆಲಗಿ ಪ್ರಕರಣವನ್ನು ಬೆಳಕಿಗೆ ತರುವಲ್ಲಿ ಶ್ರಮಿಸಿದ್ದರು, ಜೊತೆಗೆ ಕಳೆದ ಕೆಲ ವರ್ಷಗಳಿಂದ ಅನ್ಯಾಯದ ವಿರುದ್ಧ ವಿವಿಧ ಹೋರಾಟಗಳಲ್ಲಿ ಭಾಗವಹಿಸಿದ್ದರು. ಅಲ್ಲದೆ ಈಗ ತಾಲೂಕಿನ ಕೆಲವು ಭ್ರಷ್ಟ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವ ಯೋಜನೆಯನ್ನು ಹೊಂದಿದ್ದು, ಎಲ್ಲಿ ಭ್ರಷ್ಟಾಚಾರ ಆಚೆ ಬಂದರೆ ಎಲ್ಲಿ ತಮ್ಮ ಅಧಿಕಾರ ಕಳೆದುಕೊಳ್ಳುವ ಸ್ಥಿತಿ ಬರುತ್ತೆ ಅನ್ನೋ ಭಯದಿಂದ ಆ ಭ್ರಷ್ಟ ಅಧಿಕಾರಿಗಳು ಈ ದುಷ್ಕೃತ್ಯವನ್ನು ಎಸಗಿರಬಹುದು ಎಂಬ ಸಂಶಯ ಮೂಡಿದೆ. ದಿನೇಕರ್ ಅವರು ಸದ್ಯ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕಾಲಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಪ್ರಸನ್ನ, ಅಮೋಘ್ TV, ಬೆಳಗಾವಿ. ಇನ್ನು ಸಾಗುವಳಿ ಚೀಟಿಗಾಗಿ ಅರ್ಜಿ ಸಲ್ಲಿಸಿರುವ ಎಲ್ಲ ಅರ್ಹರಿಗೆ 1 ವರ್ಷದೊಳಗಾಗಿ ಸಾಗುವಳಿ ಚೀಟಿಗಳನ್ನು ಹಂತ ಹಂತವಾಗಿ ವಿತರಣೆ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಶಾಸಕ JK ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ.
ಸರ್ ಎಫ್ಐಆರ್ ಆಡ್ಸಿ ಸರ್ ಅದು ಅಲ್ಲಲ್ಲ ನೀವು ಇನ್ಫಾರ್ಮ್ ಮಾಡೋದಲ್ಲ ನಾನು ಹೇಳಿದ್ದೀನಿ ಏನ್ ಮಾಡಿದ್ಯಾ ಅಂತ ಕೇಳ್ಬೇಕು ನೀವು ಸುಮ್ಮನೆ ಇಂಥ ನೀವು ಸೀರಿಯಸ್ ಸರ್ಕಾರಿ ಜಾಗಗಳಲ್ಲಿ ಯಾವನ್ಯಾವ ಕಟ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಇದ್ರೆ ಹಾಗೆ ಚಿಂತಾಮಣಿ ನಗರದ ತಾಲೂಕು ಕಚೇರಿಯಲ್ಲಿ ಶಾಸಕ ಜೆಕೆ ಕೃಷ್ಣರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ಹಾಗೂ ಆರಾಧನಾ ಸಮಿತಿಯ ಮೊದಲನೇ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಶಾಸಕ ಜೆಕೆ ಕೃಷ್ಣರೆಡ್ಡಿ ಪಾಲ್ಗೊಂಡು ಮಾತನಾಡಿ, ಸಾಗುವಳಿ ಚೀಟಿಗಾಗಿ ನಮೂನೆ 53ರಲ್ಲಿ ಸಲ್ಲಿಸಿರುವ 2674 ಅರ್ಜಿಗಳು ಬಾಕಿ ಇದ್ದು ಪ್ರತಿ ಶನಿವಾರ ಸಭೆ ನಡೆಸಿ ಹಂತ ಹಂತವಾಗಿ ಎಲ್ಲ ಅರ್ಜಿಗಳನ್ನು ಪರಿಶೀಲನೆ ನಡೆಸಿ ಒಂದು ವರ್ಷದೊಳಗಾಗಿ ಎಲ್ಲ ಅರ್ಹರಿಗೆ ಸಾಗುವಳಿ ಚೀಟಿಗಳನ್ನು ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅದರ ಸಲುವಾಗಿ ನಾವು ಒಂದು ಪ್ರಾರಂಭದ ಒಂದು ಸಭೆಯನ್ನು ಮಾಡಿದ್ವಿ ಮತ್ತು ಆರಾಧನಾ ಸಮಿತಿ ಕೂಡ ಆಯ್ಕೆಯಾಗಿ ಸರ್ಕಾರದ ಆದೇಶ ಆಗಿತ್ತು. ಆರಾಧನಾ ಸಮಿತಿಯಿಂದ ಕೂಡ ಒಂದು ಸಭೆ ಮಾಡಬೇಕಾಗಿತ್ತು. ಎರಡೂ ಸಭೆಗಳನ್ನು ಪ್ರಾರಂಭದ ಸಭೆಗಳನ್ನು ಇವತ್ತು ಮಾಡಿದ್ದೀವಿ. ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಅಂದರೆ ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಇರ್ಬೋದು ಡೆಪ್ಯೂಟಿ ತಹಸೀಲ್ದಾರ್ಸು ಸರ್ವೇಯರ್ಸು ಮತ್ತು ಅರಣ್ಯ ಇಲಾಖೆ ಇವರೆಲ್ಲರಿಗೂ ಕೂಡ ಪ್ರತಿ ಶನಿವಾರ ಒಂದೊಂದು ಹೋಬಳಿಯಿಂದ ಕನಿಷ್ಠ 5 ಕಡತಗಳನ್ನು ತರಬೇಕು. ನಾವು ವಾರಕ್ಕೆ 30 ಕಡತಗಳನ್ನು ನಿಲೆ ಮಾಡಬೇಕು ಅನ್ನುವಂಥ ಒಂದು ನೇರವಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ತಹಸೀಲ್ದಾರ್ ಮುಖಾಂತರ ಅವರಿಗೆಲ್ಲರೂ ಕೂಡ ತಿಳಿಸಿದ್ದೇವೆ ವಿಚಾರಗಳೆಲ್ಲ. ಮುಂದಿನ ವಾರದಿಂದ 30 ಕಡತಗಳು ಪ್ರತಿ ವಾರ ವಿಲೆ ಮಾಡುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಕೆಲವು ಶಾಖೆಗಳಲ್ಲಿ ಸಾರ್ವಜನಿಕರಿಂದ ಭಾಳಷ್ಟು ದೂರುಗಳು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಶಾಖೆಗಳು ಕೂಡ ವಿಸಿಟ್ ಮಾಡಿದ್ದೀವಿ. ಕೆಲವು ಶಾಖೆಗಳಲ್ಲಿ ಸಾರ್ವಜನಿಕರು ಹೇಳಿರ್ತಕ್ಕಂಥದ್ದು ಅಂದರೆ ಒಂದು ರೀತಿ ವಿಳಂಬ ಆಗುವಂಥದ್ದು, ಅದಕ್ಕೆ ತಹಸೀಲ್ದಾರ್ಗೆ ಹೇಳಿದ್ದೀವಿ ಎಲ್ಲ ಆಫೀಷಿಯಲ್ಸ್ನ ಒಂದು ನೀವು ಒಂದು ಮೀಟಿಂಗ್ ಮಾಡಿ ಕಾಲಕಾಲಕ್ಕೆ ಎಲ್ಲ ಈಗ ಟಪಾಲಲ್ಲಿ ಬಂದಿರತಕ್ಕಂಥ ಅರ್ಜಿಗಳು ಯಾವ್ಯಾವ ಶಾಖೆಗೆ ಹೋಗಿದೆ, ಎಷ್ಟು ದಿವಸ ಆಗಿದೆ, ಯಾಕೆ ಯಾಕಂದರೆ ಒಂದೊಂದು ಕೆಲಸಕ್ಕೆ ಒಂದೊಂದು ಇಷ್ಟು ಸಮಯ ಅಂತ ಬೇಕಾಗುತ್ತೆ. ಅಷ್ಟು ಸಮಯ ಮೀರಿದರೆ ಅದನ್ನೆಲ್ಲ ನೀವು ಪತ್ತೆ ಮಾಡಿ ಸ್ವಲ್ಪ ವಿಳಂಬ ಆಗದೆ ತ್ವರಿತಗತಿಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ತಹಸೀಲ್ದಾರ್ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಇನ್ನು ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡಿಕೊಡುತ್ತಿಲ್ಲವೆಂದು ಶಾಸಕ ಜೆಕೆ ಕೃಷ್ಣರೆಡ್ಡಿ ಅವರಿಗೆ ಸಾರ್ವಜನಿಕರಿಂದ ದೂರುಗಳು ನೀಡಿದರು. ಈ ಹಿನ್ನೆಲೆಯಲ್ಲಿ ಶಾಸಕ ಜೆಕೆ ಕೃಷ್ಣರೆಡ್ಡಿ ತಾಲೂಕು ಕಚೇರಿಯಲ್ಲಿನ ಎಲ್ಲ ಶಾಖೆಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ವಿಳಂಬ ಮಾಡುತ್ತಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ನಡೆಯಿತು. ಅಲ್ಲಲ್ಲ ಯಾವನಪ್ಪ ಇದ್ದ ಶಿವಕುಮಾರ್ ಅಂತ ಹೇಳಿ ನೋಡಿ ಮಾತ್ರ ಕುಷ್ಠರೋಗ ಬರ್ತದೆ ಅಂತ ಹತ್ತು ವರ್ಷ ನನ್ನನ್ನು ನೋಡಿದಿರಿ, ನನ್ನನ್ನ ಸಲಿದಿರಿ, ನನ್ಗೆ ಒಳ್ಳೆ ಯಾಕೆ ಅಷ್ಟೆಲ್ಲ ವೇಟ್ ಮಾಡಿ ಹಿಂದೆ ಸರ್ ಆ ಕಡೆ ಮಾಡಿ ಇನ್ನು ಸಂದರ್ಭದಲ್ಲಿ ತಹಸೀಲ್ದಾರ್ ಹನುಮಂತರಾಯಪ್ಪ ಬಗರುಕುಂ ಸಾಗುವಳಿಯ ಸಕ್ರಮೀಕರಣ ಸಮಿತಿಯ ನಾಮನಿರ್ದೇಶಿತ ಸದಸ್ಯ ಬ್ಯಾಲಹಳ್ಳಿ ಆಂಜನೇಯ ರೆಡ್ಡಿ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಒಂದು ದಿನದ ಬಹುಶಾಸ್ತ್ರೀಯ ರಾಷ್ಟ್ರೀಯ ವಿಚಾರ ಸಂಕಿರಣ, ಪುರಾತತ್ವಶಾಸ್ತ್ರ ಮತ್ತು ಅದರ ಪೂರಕ ವಿಷಯಗಳ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನದ ವಿಭಾಗದ ಪ್ರೊಫೆಸರ್ ಎನ್ ಎಸ್ ರಂಗರಾಜು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು.
ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ ಒಂದು ದಿನದ ಬಹುಶಿಸ್ತೀಯ ರಾಷ್ಟ್ರೀಯ ವಿಚಾರ ಸಂಕಿರಣ, ಪುರಾತತ್ವಶಾಸ್ತ್ರ ಮತ್ತು ಅದರ ಪೂರಕ ವಿಷಯಗಳ ಕಾರ್ಯಕ್ರಮಕ್ಕೆ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಪ್ರೊಫೆಸರ್ ಎನ್ಎಸ್ ರಂಗರಾಜು ಉದ್ಘಾಟನೆ ಮಾಡಿ, ಇತಿಹಾಸದ ಪುನರ್ರಚನೆಗೆ ಪುರಾತತ್ವದ ಶಾಸ್ತ್ರದ ಕೊಡುಗೆಗಳು ಬಹಳಷ್ಟು ಇದೆ. ಈ ಪುರಾತತ್ವಶಾಸ್ತ್ರ ನಮ್ಮ ದೇಶದಲ್ಲಿ ಇರಲಿಲ್ಲ. ಬ್ರಿಟಿಷರನ್ನ ಎಷ್ಟು ಬೇಕಾದರೂ ಬೈದುಕೊಳ್ಳಬಹುದು, ಆದರೆ ಬ್ರಿಟಿಷರ ಕೊಡುಗೆಗಳಲ್ಲಿ ಈ ಪುರಾತತ್ವಶಾಸ್ತ್ರವು ಒಂದಾಗಿದೆ. ಪುರಾತತ್ವಶಾಸ್ತ್ರ ಅನ್ನೋದು ಸುಮಾರು 200 ವರ್ಷಗಳ ಹಳೆಯದು. ಈ ಕೇಂದ್ರದಲ್ಲಿ ಕರ್ನಾಟಕದಲ್ಲಿ 140 ವರ್ಷಗಳಿಂದ ಪುರಾತತ್ವ ಅಧ್ಯಯನ ನಡೆಯುತ್ತಿದೆ. ಇದಕ್ಕೆ ಮೂವರು ಕಾರಣವಾಗಿದ್ದು, ಇವರು 9600 ಶಾಸನಗಳನ್ನು ಓದಿ ಬೇರೆ ಭಾಷೆಗೆ ಅನುಮೋದನೆ ಮಾಡಿ ಅದನ್ನ ಪುಸ್ತಕದ ರೂಪದಲ್ಲಿ ತರಲಾಯಿತು ಎಂದು ಹೇಳಿದರು. ಇದು ಶಾಕ್ಯ ಜನಪದ ಕಾಯಿನ ಗೌತಮ ಬುದ್ಧನ ಪೀರಿಯಡಲ್ಲಿ, ಗೌತಮ ಬುದ್ಧ 563 BC ಅವನ ಪೀರಿಯಡು ಸಹ ಅವರು ಬದುಕಿರುವಾಗ ಚಲಾವಣೆಯಲ್ಲಿ ಇರ್ತಕ್ಕಂಥ ಕಾಯಿನ ಸಹ ಇದು ಯೌಧೇಯ ಗಣಾಂತ ಮಹಾಭಾರತ ಪೀರಿಯಡಿಂದ ಇವರು ಮುಂದಕ್ಕೆ ಬಂದಿರ್ತಕ್ಕಂಥ ಒಂದು ವಂಶ. ಇದು ಸುಮಾರು 2300-400 ವರ್ಷ ಮುಂಚಿದ್ದ ಕಾಯಿನ ಸರ್. ಇದು ಮೌರ್ಯ ಎಂಪೈರ್ ಕಾಯಿನ, ಇದು 2200-250 ವರ್ಷ. ಇದು ಅಶೋಕ ಸರ್, ಅಶೋಕನ ಕಾಯಿನಲ್ಲಿದೆ, ಪಂಚಮಾರ್ ಕಾಯಿನ್ ಅಂತ ಇದೆ. ಇದು ಗಂಗೈ ದೇವ, ಇದು ಕಾಶ್ಮೀರ ಹಿಂದೂ ಡೈನಾಸ್ಟಿ ಕಾಯಿನ. ಇದು ಶಾತವಾಹನಸು. ಇನ್ನು ಕಾರ್ಯಕ್ರಮದಲ್ಲಿ ಮೊಘಲರ ಕಾಲದ ನಾಣ್ಯಗಳು, ಚೋಳರ ಕಾಲದ ನಾಣ್ಯಗಳು, ಗೌತಮ ಬುದ್ಧ ಕಾಲದ ನಾಣ್ಯಗಳು, ಮಹಾಭಾರತ ನಂತರ ಬಂದಂತಹ ವಂಶಸ್ಥರ ನಾಣ್ಯಗಳು, ಅಶೋಕ ಕಾಲದ ನಾಣ್ಯಗಳು, ಹಾಗೆ ಹಲವಾರು ಪುರಾತತ್ವದ ಸಾವಿರಾರು ನಾಣ್ಯಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಹಳೆ ಕಾಲದ ಹಸ್ತಪ್ರತಿ ಮತ್ತು ತಾಳೆಗರಿಗಳಲ್ಲಿ ಬರೆದ ಶಾಸನಗಳು ಗಮನ ಸೆಳೆಯಿತು. ಹಾಗೆ ನಾಣ್ಯಗಳ ಬಗ್ಗೆ ನಿವೃತ್ತ ಇಂಜಿನಿಯರ್ HK ರಾಮರಾವ್ ಮಾಹಿತಿ ನೀಡಿದರು. ಇತಿಹಾಸದ ಪುನರ್ರಚನೆಗೆ ಪುರಾತತ್ವ ಶಾಸ್ತ್ರದ ಕೊಡುಗೆಗಳು ಬಹಳ ಚೆನ್ನಾಗಿದ್ದಾವೆ. ಇವತ್ತು ಪುರಾತತ್ವ ಶಾಸ್ತ್ರ ಈ ದೇಶದಲ್ಲಿ ಇರಲಿಲ್ಲ, ಬ್ರಿಟಿಷರ ನಾವು ಎಷ್ಟಾದರೂ ಬೈಬೋದು, ಆದರೆ ಬ್ರಿಟಿಷರ ಕೊಡುಗೆಗಳಲ್ಲಿ ಈ ಪುರಾತತ್ವ ಶಾಸ್ತ್ರವೂ ಬಂದು. ಇದನ್ನು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ, ಬೇಕಾದಷ್ಟಿದೆ ಆಮೇಲೆ ಮಾತಾಡೋಣ. ಪುರಾತತ್ವ ಶಾಸ್ತ್ರ ಅಂತಕ್ಕಂಥದ್ದು ಸುಮಾರು 200 ವರ್ಷಗಳಷ್ಟು ಹಳೆಯದಿರ್ಬೋದು ದೇಶದಲ್ಲಿ. ಅದಕ್ಕೆ ಮೊದಲು ನಮಗೆ ಗೊತ್ತಿರಲಿಲ್ಲ, ಕರ್ನಾಟಕಕ್ಕೆ ಬಂದರೆ 140 ವರ್ಷಗಳಿಂದ ಪುರಾತತ್ವ ಶಾಸ್ತ್ರ ಅಧ್ಯಯನ ನಡೀತಾ ಇದೆ. ಅದಕ್ಕೆ 3 ಜನ ಮಹನೀಯರು ಕಾರಣ. ಒಬ್ರು BL ರೈಸ್ ಅಂತ, ಬೆಂಜಮಿನ್ ಲೂಯಿಸ್ ರೈಸ್. ಇವರು 9600 ಶಾಸನಗಳು, 9600 ಶಾಸನಗಳನ್ನ ಓದಿ ಬೇರೆ ಭಾಷೆಗೆ ತರ್ಜುಮೆ ಮಾಡಿ, ಅಂದ್ರೆ ಭಾಷಾಂತರ ಮಾಡಿ ಅದನ್ನ ಪುಸ್ತಕದ ರೂಪದಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಆ ಪುಸ್ತಕಗಳ ಹೆಸರೇ ಎಪಿಗ್ರಾಫಿಯ ಕರ್ನಾಟಕ. ಇನ್ನು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ GD ಚಂದ್ರಯ್ಯ, ಇತಿಹಾಸ ಪ್ರಾಧ್ಯಾಪಿಕೆ ಪ್ರೊಫೆಸರ್ ಎಸ್ ನಾಗರತ್ನ, ರಾಷ್ಟ್ರೀಯ ವಿಚಾರ ಸಂಕಿರಣ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಶಫಿ ಅಹಮದ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ್ TV, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ್ TV, ಎಂದೆಂದಿಗೂ ನಿಮ್ಮೊಂದಿಗೆ.